ತುಂಬ ಜನಕ್ಕೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಶ್ರೀಮಂತರೇನೋ ಮನೆ ತುಂಬ ತಿಜೋರಿ ತುಂಬ ದುಡ್ಡು ಇಟ್ಕೊಂಡಿರ್ತಾರೆ, ಯಾವಾಗ ಬೇಕಾದರೂ ಮನೆ ಕೊಡ್ತಾರೆ. ಆದರೆ ಸಾಮಾನ್ಯ ವರ್ಗದ ಜನ ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ಇದು ಕಷ್ಟ. ಅಷ್ಟೋ ಇಷ್ಟೋ ದುಡ್ಡು ಕೂಡಿಸಿದ ಹಣದಲ್ಲಿ ಚಿಕ್ಕದಾಗಿ ಚಕ್ಕದಾಗಿ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಥರ ಮನೆ ಕಟ್ಟಬೇಕು, ಸಾಲನೋ ಸೋಲನೋ ಮಾಡಿ ಶುರು ಮಾಡಿಬಿಡ್ತಾರೆ. ಸಾಲ ಮಾಡಿ ಮನೆ ಕಟ್ಟಬೇಕು ಅನ್ನೋರಿಗೆ ಇಂಪಾರ್ಟೆಂಟಾಗಿ PMAY ಯೋಜನೆಯಡಿ ಸರ್ಕಾರಿ ಸ್ಕೀಮ್ನ ಲಾಭ ಹೇಗೆ ಪಡೆಯೋದು ಅಂತ ತಿಳಿಸ್ತೀನಿ ಇವತ್ತಿನ ಈ ವ್ಲಾಗ್ನಲ್ಲಿ. ಆ ಥರ ಕಷ್ಟಪಟ್ಟು ಮನೆ ಕಟ್ಟೋರ ಕನಸು ನನಸು ಮಾಡ್ಕೊಳ್ಳೋರ ಬಗ್ಗೆ ನಾವು ನೋಡೋಣ. ಸಾಲ ಮಾಡಿ ಮನೆ ಕಟ್ಟೋರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ತಿಳಿಯೋಣ. ಅದೇ PMAY ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಹಾಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತಲೂ ನೋಡೋಣ. EWS ಅಂದರೆ ಆರ್ಥಿಕ ಬಲ ವರ್ಗಕ್ಕೆ ಮನೆ ಸಾಲದ ಮೇಲೆ ಸಬ್ಸಿಡಿ ಕೊಡೋ ಸ್ಕೀಮ್ ಇದು. 2015 ಹೌಸಿಂಗ್ ಫಾರ್ ಆಲ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮ್ನ ಜಾರಿಗೆ ತಂತು. ಮನೆ ಶುರು ಮಾಡ್ತೀನಿ ಅನ್ನೋರು ಫಸ್ಟು ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ಇವಾಗ ನಾನು ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಳೋಕೆ ಹೋಗ್ತೀನಿ ಅಲ್ಲೇ PMAY ಅಂತ ಅಪ್ಲಿಕೇಶನ್ ಅಂತ ಕೇಳಿದರೆ ಅವರೇ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಗೌರ್ಮೆಂಟ್ದು ಒಂದು ಸೈಟ್ ಮೂಲಕ ಆನ್ಲೈನಲ್ಲೂ ಸಹ ಅರ್ಜಿ ಸಲ್ಲಿಸ್ಬೋದು, ಮತ್ತು ಬ್ಯಾಂಕ್ಗಳಲ್ಲೂ ಸಹ ಅಪ್ಲಿಕೇಶನ್ನ ಕೊಡ್ತಾರೆ. ಯಾರು ಅಪ್ಲೈ ಮಾಡ್ಬೋದು ಅಂದರೆ ಮನೆಯ ಎಲ್ಲ ಸದಸ್ಯರ ವಾರ್ಷಿಕ ಆದಾಯ 18 ಲಕ್ಷದ ಒಳಗಡೆ ಇರಬೇಕು. ನಿಮ್ಮ ರೇಷನ್ ಕಾರ್ಡ್ ಹೆಸರಲ್ಲಿ ಇರೋ ಯಾರೊಬ್ಬ ಸದಸ್ಯನ ಹೆಸರಲ್ಲೂ ಮನೆ ಇರಬಾರ್ದು. 18 ವರ್ಷ ವಯಸ್ಸಾಗಿರಬೇಕು, ಇಷ್ಟೇ ಇರೋದು. ಎಷ್ಟು ಸಿಗುತ್ತೆ ಅಂದರೆ ಸಬ್ಸಿಡಿ 2,67,000 ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ಇನ್ಕಮ್ ಜಾಸ್ತಿ ಆದಷ್ಟು ಸಬ್ಸಿಡಿ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಮಾನದಂಡಗಳು ಸಹ ಇರುತ್ತೆ. ಈ ವ್ಲಾಗ್ ಈ ಒಂದು ವಿಷಯ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.